ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ಎಗ್ ರೋಸ್ಟ್. ತುಂಬಾ ಸುಲಭ, ಹಾಗೆ ಬೇಗನೆ ಮಾಡ್ಕೊಳ್ಳೋಂತಹ ರೆಸಿಪಿ. ರೆಸಿಪಿನ ಸ್ಟಾರ್ಟ್ ಮಾಡುವ ಮೊದಲಿಗೆ ಪ್ಯಾನನ್ನು ಬಿಸಿಯಾಗಕ್ಕೆ ಬಿಡಿ. ಆಮೇಲೆ ಒಂದು 3 ಟೀಸ್ಪೂನಷ್ಟು ಎಣ್ಣೆನ ತಗೊಳ್ಳಿ. ಆಮೇಲೆ ಇದಕ್ಕೆ ಒಂದು 1/2 ಟೀಸ್ಪೂನಷ್ಟು ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್ 1 ಟೀಸ್ಪೂನ್, ಪೆಪ್ಪರ್ ಪೌಡರ್ 1/2 ಟೀಸ್ಪೂನ್, ಉಪ್ಪು 1 ಟೀಸ್ಪೂನಷ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಗೊಂಡಿದ್ದೀನಿ. ಇದಕ್ಕೆ ನಾವು ಬೇಯಿಸಿಟ್ಟಿರೋಂತಹ ಮೊಟ್ಟೆನ ಹಾಕ್ಕೊಳ್ಬೇಕು. ನಾನಿಲ್ಲಿ 5 ಮೊಟ್ಟೆ ತಗೊಂಡಿದ್ದೀನಿ. ಅದನ್ನು 2 ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಎರಡೂ ಬದಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಗ್ ಹಾರ್ಡ್ ಆಗುತ್ತೆ, ಹಾಗೆ ಆ ಸಪ್ರೇಟ್ ಆಗೋಲ್ಲ, ಆ ಯೆಲ್ಲೋ ಪಾರ್ಟ್ ಮತ್ತು ವೈಟ್ ಪಾರ್ಟ್ ಸಪ್ರೇಟ್ ಆಗೋಲ್ಲ, ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೀವು ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ತೆಗೆದಿಡಿ. ಆಮೇಲೆ ಅದೇ ಪ್ಯಾನಿಗೆ 1/2 ಟೀಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ, ನೀವು ಬೇರೆ ಯಾವ ಆಯಿಲನ್ನು ಯೂಸ್ ಮಾಡ್ಬೋದು. ಇಲ್ಲಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು. ಇದು ಸ್ವಲ್ಪ ಎಲ್ಲ ಕೆಂಪಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ 1 ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನೀವು. ಆಮೇಲೆ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ. ಈ ಟೊಮ್ಯಾಟೊ ಸ್ವಲ್ಪ ಹಣ್ಣಾಗಿರೋ ತಗೊಳ್ಳಿ, ಬೇಗನೆ ಬೇಯುತ್ತೆ. ನೀವು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೋದು. ಅದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀವು, ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಇದಕ್ಕೆ ನಾನು ಎಲ್ಲ ಪೌಡ್ರನ್ನು ಮಿಕ್ಸ್ ಮಾಡಿಬಿಟ್ಟು ಒಂದೇ ಸಮನೆ ಹಾಕ್ಕೊಳ್ತಾ ಇದ್ದೀನಿ. 1/2 ಟೀಸ್ಪೂನಷ್ಟು ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್ 2 ಟೀಸ್ಪೂನಷ್ಟು, ಕೊರಿಯಾಂಡರ್ ಪೌಡರ್ 1 ಟೀಸ್ಪೂನ್, ಕ್ಯೂಮಿನ್ ಪೌಡರ್ 1/2 ಟೀಸ್ಪೂನ್, ಹಾಗೆ ಗರಂ ಮಸಾಲ 1 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನೋಡಿ, ಈ ಥರ ಅದು ಆಯಿಲ್ ಎಲ್ಲ ಸಪ್ರೇಟ್ ಆಗಬೇಕು, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದಿಷ್ಟು ಫ್ರೈ ಆದಮೇಲೆ ಇದ್ರ ಮೇಲೆ ನಾವು ಆಗಲೇ ಫ್ರೈ ಮಾಡಿಟ್ಟಿರೋಂತಹ ಮೊಟ್ಟೆನ ಇದ್ರ ಮೇಲೆ ಇಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಇಷ್ಟೇ ರೆಸಿಪಿ, ಬೇಗನೆ ಆಗುತ್ತೆ. ಈ ಥರ ಎಲ್ಲ ಮೊಟ್ಟೆನ ಅದ್ರ ಮೇಲೆ ಇಟ್ಬಿಟ್ಟು ಎರಡೂ ಕಡೆಯೂ ಆ ಮಸಾಲೆ ಎಲ್ಲ ಕೋಟ್ ಆಗೋವರೆಗೂ ನೀವು ಫ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಅದ್ರ ಮೇಲೆ ಸ್ವಲ್ಪ ಈ ಕೊರಿಯಾಂಡರ್ ಲೀವ್ಸನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಎರಡೂ ಕಡೆಯೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕೋಟ್ ಆಗುತ್ತೆ ಮಸಾಲೆ ಎಲ್ಲ. ಆ ಮಸಾಲೆ ಎಲ್ಲ ಎಗ್ಗಿಗೆ ಚೆನ್ನಾಗಿ ಹಿಡಿಬೇಕು, ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬಾ ಸುಲಭ ಇದೆ, ಹಾಗೆ ಬೇಗನೆ ಆಗುತ್ತೆ ನಿಮಗೆ ಈ ರೆಸಿಪಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದರಲ್ಲಿ ಈ ಥರ ಕರಿಬೇವು ಸೊಪ್ಪನ್ನು ಫ್ರೈ ಮಾಡಿ ನಾವು ಮಾಡಿಟ್ಟಿರೋಂತಹ ಎಗ್ ರೋಸ್ಟ್ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸೊ ಇಷ್ಟೇ ರೆಸಿಪಿ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.